ಹೇಳ್ತೀನಿ, ನಾನು ಒಂದು ಕತೆ ಹೇಳ್ತೀನಿ, ಅದನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅದೇನಾದ್ರು ಚೆನ್ನಾಗಿದೆ ಅಂದ್ರೆ ದನ್ನಾನೆ. ಬರ ಕನ್ಯಾಪುರ ಎಂಬ ಊರಿನಲ್ಲಿ ಒಂದು ದತ್ತ ಅರಣ್ಯವಿತ್ತು. ಆ ಅರಣ್ಯದಲ್ಲಿ ಒಂದು ಚಿರತೆ ಒಂದು ಮರಿ ಚಿರತೆ ಒಂದಿಗೆ ವಾಸವಾಗಿತ್ತು. ಅಲ್ಲೇ ಹತ್ತಿರದ ಮಾಸ್ತಿ ಬೈಲಿನಲ್ಲಿ ಬಾಬಣ್ಣ ಎಂಬ ರೈತ ವಾಸವಾಗಿದ್ದ. ಅವನ ಮನೆಯಲ್ಲಿ ಹೆಂಡತಿ ಮಕ್ಕಳು ಸುಖದಿಂದ ಬಾಳುತ್ತಿದ್ದ. ಒಂದು ದಿನ ರೈತ ತರಕಾರಿ ತರಲೆಂದು ಪೇಟೆಗೆ ತರಲಿದ್ದ. ಅವನ ಮನೆ ಒಳಗೆ ಕಟಾಕಿ ಹೋಗಿದ್ದ. ಆಮೇಲೆ ಅವನ ಹೆಂಡತಿ ಮಕ್ಕಳು ಜಾತ್ರೆ ನೋಡಲು ಬರ ಕನ್ಯಾಪುರಕ್ಕೆ ತಲುಪಿದ್ದರು. ಅದೇ ಸಮಯದಲ್ಲಿ ಚಿರತೆ ಅವನ ಮನೆ ಹತ್ತಿರ ಬಂದು ರೈತ ಎಲ್ಲ ತಂದು ಕೊಟ್ಟಿ ಹಸನ ತಿಂದು ಕೊಂಡು ಶ್ತಾತ್ಮರಿದ್ವಂತೆ. ಆಮೇಲೆ ಒಂದು 3 ಗಂಟೆ ಆದಮೇಲೆ ಅಮ್ಮ ಚಿರತೆ ಹೇಳ್ತಂತೆ, ಇಲ್ಲಿಗೆ ಸಾಕು ಮರಿ, ನಾಳೆ ಬಂದು ತಿನ್ನೋಣ ಅಂತ ಅಮ್ಮ ಚಿರತೆ ಹೇಳ್ತಂತೆ. ಮರಿ ಚಿರತೆ ಹೇಳ್ತಂತೆ, ಅಮ್ಮ ನಾವು ಹಸುನ ಕಂಡಿರೋದು ಗೊತ್ತಾದರೆ ರೈತ ನಮ್ಮನ್ನು ಸುಮ್ಮನೆ ಬಿಡ್ತಾನೆ, ನೀನು ಹೋಗು ನಾನು ತಿಂದೇ ಬರ್ತೀನಿ ಅಂತ ಮರಿ ಚಿರತೆ ಹೇಳುತ್ತೆ. ಅಮ್ಮ ಚಿರತೆ ಹೇಳುತ್ತೆ, ಏನಾದ್ರು ಮಾಡ್ಕೊಂಬರಿ ನಾನು ಹೋಗ್ತೀನಿ ಅಂತ ಅಮ್ಮ ಚಿರತೆ ಹೇಳುತ್ತೆ. ಆಮೇಲೆ ಒಂದು 3 ಗಂಟೆ ಆದಮೇಲೆ, ಅಮ್ಮ ನಾನು ಹೊಟ್ಟೆ ಊದಿದೆ, ನಾನು ಇನ್ನೂ ಬದುಕಲಾರೆ ಅಂತ ಮರಿ ಚಿರತೆ ಹೇಳ್ತಂತೆ. ಆಮೇಲೆ ಹೇಳ್ತಾ ಇರುತ್ತಂತೆ ಅಮ್ಮ ಚಿರತೆ, ನಾನು ಹೇಳಿರಲಿಲ್ವಾ ನಾಳೆ ಬಂದು ತಿನ್ನೋಣ ಅಂತ, ನೀ ನನ್ನ ಮಾತು ಕೇಳ್ದೆ ಅಂತ ಹೇಳ್ತಾ ಇರುತ್ತಂತೆ. ಅಷ್ಟೊತ್ತಿಗೆ ಮರಿ ಚಿರತೆ ಸತ್ತೋಗುತ್ತಂತೆ. ಆಮೇಲೆ ಒಂದು 3 ಗಂಟೆ ಆದಮೇಲೆ ಅಮ್ಮ ಚಿರತೆಗೆ ಹಸುವಾತಂತೆ. ಆಮೇಲೆ ಅವನ ಮನೆ ಹತ್ತಿರ ಬಂದು ರೈತ ದದ್ದ ಇನ್ನೂ ಮನೆಗೆ ಬಂದಿಲ್ಲ ಅಂದ್ಬಿಟ್ಟು ಮತ್ತೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತಂತೆ. ಆಮೇಲೆ ಒಂದು 3 ಗಂಟೆ ಆದಮೇಲೆ ಕಾರಿಗೆ ಓಡಿದ ತಕ್ಷಣ ಹೊತ್ತೆ ನೋಡ್ತಾಕೆ ಸತ್ತೇ ಹೊಯ್ತಂತೆ. ಮೊರಲ್ ಆಫ್ ದಿ ಸ್ಟೋರಿ ಇಸ್ ವೈ